ಕೇಂದ್ರ ಸರ್ಕಾರ ನೂತನವಾಗಿ ಏನು ಕಾರ್ಮಿಕ ಕಾನೂನುಗಳಿದ್ದಾವೆ ವಿವಿಧ ಕಾಯ್ದೆಗಳಿದ್ದಾವೆ ಅದಕ್ಕೆ ತಿದ್ದುಪಡಿಯನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಕೆಲವನ್ನು ಈಗಾಗಲೇ ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ ಇನ್ನು ಕೆಲವನ್ನು ಕೂಡ ಮಂಡನೆ ಮಾಡಬೇಕು ಅಂತೇಳಿ ಯೋಜನೆಯನ್ನು ಮಾಡ್ಕೊಂಡಿದೆ ಸೋ ಆ ನಿಟ್ಟಿನಲ್ಲಿ ಅದೇ ಅದಕ್ಕಿಂತ ಮುಂಚಿತವಾಗಿ 31 ಜುಲೈ 2014ನೇ ತಾರೀಕು ರಾಜಸ್ಥಾನ ಶಾಸನಸಭೆಯಲ್ಲಿ ಅಂಗೀಕರಿಸಿರತಕ್ಕಂತ ಕೆಲವು ಕಾನೂನುಗಳಿದ್ದಾವೆ ಪ್ರಮುಖವಾಗಿ ಕೈಗಾರಿಕಾ ವಿವಾದಗಳ ಕಾಯ್ದೆಗೆ ಅದೇ ರೀತಿಯಲ್ಲಿ ಕಾರ್ಖಾನೆಗಳ ಕಾಯ್ದೆಗೆ ಮತ್ತೆ ಜೊತೆಗೆ ಗುತ್ತಿಗೆ ಕಾರ್ಮಿಕರ ಕಾಯ್ದೆಗೆ ಜೊತೆಗೆ ಅಪ್ರೆಂಟಿಸ್‌ಶಿಪ್ ಕಾಯ್ದೆಗೆ ತಿದ್ದುಪಡಿಗಳನ್ನು ತಂದಿದ್ದಾರೆ ರಾಜಸ್ಥಾನ ಸರ್ಕಾರ ರಾಜಸ್ಥಾನ ಸರ್ಕಾರ ತಂದಿರತಕ್ಕಂತ ಶಾಸನಸಭೆ ಅಂಗೀಕರಿಸಿರತಕ್ಕಂತ ತಿದ್ದುಪಡಿಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಈಗಾಗಲೇ ಕಾರ್ಖಾನೆಗಳ ಕಾಯ್ದೆಗೆ ತಿದ್ದುಪಡಿ ಮಸೂದೆಯನ್ನು ನಮ್ಮ ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ ಮತ್ತೆ ಅಪ್ರೆಂಟಿಸ್‌ಶಿಪ್ ಕಾಯ್ದೆಗೆ ತಿದ್ದುಪಡಿ ಮಸೂದೆಯನ್ನು ಕೂಡ ಈಗಾಗಲೇ ಮಂಡನೆ ಮಾಡಿದೆ ಜೊತೆಗೆ ಇನ್ನು ಬೇರೆ ಬೇರೆ ಕಾಯ್ದೆಗಳಿಗೂ ಕೂಡ ತಿದ್ದುಪಡಿ ಮಸೂದೆಗಳನ್ನು ಮಂಡನೆ ಮಾಡಲಿಕ್ಕೆ ಬೇಕಾದಂತ ಕ್ರಮಗಳನ್ನು ವಹಿಸುತ್ತಾ ಇದೆ ಸೋ ಎಲ್ಲವನ್ನು ಕೂಡ ಮೇಕ್ ಇನ್ ಇಂಡಿಯಾ ಅನ್ನುವಂತ ಏನು ಕೇಂದ್ರ ಸರ್ಕಾರದ ಯೋಜನೆ ಇದೆ ಆ ಯೋಜನೆಗೆ ಪೂರಕವಾಗಿ ಅದನ್ನು ಸಾಕಾರಗೊಳಿಸಲಿಕ್ಕೆ ಅಂತೇಳಿ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಮೋರ್ ಗವರ್ನೆನ್ಸ್ ಅಂಡ್ ಲೆಸ್ ಗವರ್ನ್ಮೆಂಟ್ ಅನ್ನುವಂಥ ಘೋಷಣೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಜೊತೆಗೆ ಶ್ರಮಯೇವ ಜಯತಿ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ಪ್ರಧಾನಮಂತ್ರಿಗಳು ಕೊಡ್ತಿದ್ದಾರೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಮಾಡಲಿಕ್ಕೆ ಕೊಟ್ಟಿರುವಂಥ ಕೆಲಸ ಏನೆಂದರೆ ಕಾರ್ಮಿಕ ಕಾನೂನುಗಳು ಏನಿದ್ದಾವೆ ಈಗ ಇರೋ ಕಾನೂನುಗಳಲ್ಲೇ ಭಾಳಷ್ಟು ಕಾರ್ಮಿಕ ಪರವಾದಂಥ ಕಾರ್ಮಿಕರಿಗೆ ಹೆಚ್ಚು ಇದು ಕೊಡುವಂಥ ಅವಕಾಶಗಳಿಲ್ಲ ಆದರೆ ಅವನ್ನೂ ಕೂಡ ಇನ್ನೊಂದಿಷ್ಟು ಟೊಳ್ಳು ಮಾಡ್ತಕ್ಕಂಥ ಸಡ್ಲ ಮಾಡ್ತಕ್ಕಂಥ ಕೆಲಸವನ್ನು ರಾಜಸ್ಥಾನ ಸರ್ಕಾರ ಈಗಾಗಲೇ ಮಾಡಿದೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರನೂ ಕೂಡ ಮಾಡಿಕೊಳ್ತಿರುವಂಥದ್ದು ನಾವು ನೋಡ್ತಿದ್ವಿ ಇದರಲ್ಲಿ ಪ್ರಮುಖವಾಗಿ ಕೈಗಾರಿಕಾ ಕಾಯ್ದೆಗೆ ತಿದ್ದುಪಡಿ ಕೈಗಾರಿಕಾ ವಿವಾದಗಳ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಅವ್ರು ಮಾಡಬೇಕು ಅಂತ ಹೊರಟಿರೋದು ಏನಪ್ಪ ಅಂತೇಳಿದ್ರೆ ಇವತ್ತು 100 ಜನಕ್ಕಿಂತ ಹೆಚ್ಚು ಕಾರ್ಮಿಕರಿದ್ದರೆ ಏನು ಇವತ್ತು ಸರ್ಕಾರದ ಅನುಮತಿ ಪಡ್ಕೊಳ್ಬೇಕು ಲೇ ಆಫ್ ರಿಟ್ರೆಂಚ್ಮೆಂಟು ಮತ್ತು ಕ್ಲೋಷರ್ ಮಾಡಲಿಕ್ಕೆ ಅದನ್ನು 300ಕ್ಕೆ ಹೆಚ್ಚಿಸ್ಲಿಕ್ಕೆ ಹೊರಟಿದ್ದಾರೆ ಸೊ ಅದರ ಆ ರೀತಿ ಏನಾದರೂ ಆಯಿತು ಅಂತೇಳಿದ್ರೆ ಇವತ್ತು ರಾಜಸ್ಥಾನದಲ್ಲಿರ್ತಕ್ಕಂಥ 7600 ಚಿಲ್ಲರೆ ಕೈಗಾರಿಕೆಗಳಲ್ಲಿ ಸುಮಾರು 7200 ಚಿಲ್ಲರೆ ಕೈಗಾರಿಕೆಗಳು ಕಾರ್ಮಿಕ ಕಾನೂನಿನ ವ್ಯಾಪ್ತಿಯಿಂದ ಆಚೆ ಬಂದಿರ್ತವೆ ಅದೇ ರೀತಿಯಲ್ಲಿ ಕಾರ್ಖಾನೆ ಕಾಯ್ದೆಗೆ ತಿದ್ದುಪಡಿ ಮಾಡಿ ಇವತ್ತೇನೋ ಹಾಲಿ ಕಾನೂನಿನಲ್ಲಿ ವಿದ್ಯುತ್ನೊಂದಿಗೆ 10 ಜನ ಕಾರ್ಮಿಕರಿದ್ದರೆ ಮತ್ತು ವಿದ್ಯುತ್ ರಹಿತವಾಗಿ 20 ಜನ ಕಾರ್ಮಿಕರೊಂದಿಗೆ ಉತ್ಪಾದನೆಯನ್ನು ಮಾಡ್ತಾ ಇದ್ದರೆ ಅಂಥವನ್ನ ಕಾರ್ಖಾನೆ ಅಂತ ಕರೀತಾರೆ ಅದಕ್ಕೆ ತಿದ್ದುಪಡಿ ಮಾಡಿ ಈಗ ಏನು ಹೇಳ್ತಿದ್ದಾರೆ ಅಂದರೆ 40 ಜನ ಕಾರ್ಮಿಕರು ಇದ್ದರೆ ಅವ್ರನ್ನ ಅದನ್ನು ಮಾತ್ರನೇ ಕಾರ್ಖಾನೆ ಅಂತೇಳಿ ಕರಿತೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ ಜೊತೆಗೆ ಕೆಲಸದ ಅವಧಿ ಏನಿದೆ ದಿನದಲ್ಲಿ ಕಾರ್ಮಿಕರು ಕಾರ್ಖಾನೆಗೆ ಹೋದಾಗ ಎಷ್ಟು ಗಂಟೆ ಕಾರ್ಖಾನೆಯಲ್ಲಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಾಲಿ ಈಗ 10.5 ಗಂಟೆ ಅಂತಿದೆ 8 ಗಂಟೆ ಕೆಲಸ ಆದರೆ 10.5 ಗಂಟೆವರೆಗೂ ಬೇಕಾದ್ರೆ ಇಟ್ಕೊಳ್ಬೋದು ಅವ್ರು ಸರ್ಕಾರದ ಅನುಮತಿ ಪಡ್ಕೊಂಡು ಅಂತೇಳಿ ಇತ್ತು ಅಂದರೆ ಇಲಾಖೆ ಅನುಮತಿ ಪಡ್ಕೊಂಡು ಅಂತ ಆದರೆ ಈಗ ಅವ್ರು ಹೇಳ್ತಾರೆ ಆ 10.5 ಗಂಟೆ ಇರೋದನ್ನು 12 ಗಂಟೆವರೆಗೂ ಕೂಡ ವಿಸ್ತರಣೆ ಮಾಡ್ಬೋದು ಅದಕ್ಕೆ ಯಾವುದೇ ಇಲಾಖೆ ಅನುಮತಿ ಬೇಕಿಲ್ಲ ಬದಲಾಗಿ ರಾಜ್ಯ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟರೆ ಸಾಕು ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ ಅದೇ ರೀತಿಯಲ್ಲಿ ಓಟಿಗೆ ಸಂಬಂಧಪಟ್ಟಂತೆ ಈಗಿರುವಂಥ ಕಾನೂನು ಏನಿದೆ ಕಾರ್ಖಾನೆ ಕಾಯ್ದೆಯಲ್ಲಿ ಅದರಲ್ಲಿ ಅವರೇನು ಹೇಳ್ತಾರೆ ಕಾರ್ಖಾನೆ ಕಾಯ್ದೆ ಏನು ಹೇಳ್ತದೆ ಅಂದರೆ ಬೇಸಿಕ್ ಮತ್ತು ಇತರೆ ಅದೇ ರೀತಿಯಾದಂಥ ಭತ್ಯಗಳನ್ನು ದುಪ್ಪಟ್ಟು ಕೊಡಬೇಕು ಓಟಿಗೆ ಅಂತ ಹೇಳ್ತದೆ ಆದರೆ ಈಗ ಮಾಡಿಕೊಟ್ಟಿರುವಂಥ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಲಿಕ್ಕೊಟ್ಟಿರೋದು ಏನಪ್ಪ ಅಂದರೆ ರಾಜಸ್ಥಾನ ಸರ್ಕಾರ ಮಾಡಿರೋದು ಮತ್ತು ಕೇಂದ್ರ ಸರ್ಕಾರ ಕೂಡ ಮಾಡಿಕೊಟ್ಟಿರೋದೇನು ಅಂತ ಹೇಳಿದ್ರೆ ಇವತ್ತು ಓಟಿಗೆ ಕೇವಲ ಬೇಸಿಕ್ನ್ನು ಮಾತ್ರ ದುಪ್ಪಟ್ಟು ಕೊಟ್ಟರೆ ಸಾಕು ಅನ್ನೋಂಥ ಮಾತು ಹೇಳ್ತಾರೆ ಇತರೆ ಭತ್ಯಗಳು ಅನ್ನೋಂಥ ಪ್ರಶ್ನೆ ಬಂದಾಗ ಅದರಲ್ಲಿ ವಿಡಿಯೋ ಹೊರತುಪಡಿಸಿ ಬೇರೆ ಯಾವ ಭತ್ಯಗಳು ಕೂಡ ಸೇರೋದಿಲ್ಲ ಅನ್ನೋಂಥ ರೀತಿ ಅಂತ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಪ್ರತಿನಿತ್ಯ 1000 ಕೋಟಿ ರೂಪಾಯಿಗಳು ಮಾಲೀಕರುಗಳಿಗೆ ಇವತ್ತು ಹಣ ಉಳಿತಾಯ ಆಗುವಂಥ ಸಾಧ್ಯತೆಗಳು ಇದ್ದಾವೆ ಅನ್ನೋಂಥ ನಾವು ನೋಡಬೇಕಾಗ್ತದೆ ಸೊ ಈ ಹಿನ್ನೆಲೆಯಲ್ಲಿ ಓಟಿಗೆ ದುಪ್ಪಟ್ಟು ಕೊಡಬೇಕಾದಂಥ ಹಣವನ್ನು ಕಡಿಮೆ ಮಾಡುವಂಥದ್ದು ಕೆಲಸದ ಅವಧಿಯಲ್ಲಿ ಸ್ಪಿಡೋವರ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಕಾರ್ಖಾನೆಗಳಿಗೆ ಕಾರ್ಮಿಕರ ಮಿತಿಯನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ಈ ರೀತಿಯಾದ ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊರಟಿದ್ದಾರೆ ಅದೇ ರೀತಿ ಅಪ್ರೆಂಟಿಸ್ಶಿಪ್ ಕಾಯ್ದೆಗೆ ತಿದ್ದುಪಡಿ ಮಾಡಿ ಅವ್ರು ಮಾಡಲಿಕ್ಕೆ ಕೊಟ್ಟಿರೋದು ಏನಪ್ಪ ಅಂದರೆ ಅಪ್ರೆಂಟಿಸ್ಗಳನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಒಟ್ಟು ಕಾರ್ಮಿಕರಲ್ಲಿ ಕೇವಲ 10% ಮಾತ್ರ ಈಗ ಸದ್ಯಕ್ಕೆ ನೇಮಕ ಮಾಡ್ಕೊಬೋದಾಯಿತು ಆದರೆ ಈಗ ಅದನ್ನು ಆ ಮಿತಿಯನ್ನೇ ತೆಗೆದಾಕ್ಬಿಟ್ಟಿದ್ದಾರೆ ಮಿತಿಯನ್ನು ತೆಗೆದಾಕ್ಬಿಟ್ಟು ಮತ್ತು ಯಾವ ಟ್ರೇಡಲ್ಲಿ ಇವತ್ತು ಅಪ್ರೆಂಟಿಸ್ಗಳನ್ನ ನೇಮಕ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಮಾಲೀಕರುಗಳಿಗೆ ಬಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಅಪ್ರೆಂಟಿಸ್ಗಳ ನೇಮಕಾತಿಗೆ ಮಿತಿನೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ನೇಮಕ ಮಾಡ್ಕೊಳ್ಳೋಕೆ ಹೋದ್ರು ಅಂತ ಹೇಳಿದ್ರೆ ಕಡಿಮೆ ಕೂಲಿಗೆ ಟ್ರೈನಿಂಗ್ ಅನ್ನೋಂಥ ಹೆಸರನ್ನು ದುಡಿಸ್ಕೊಂಡು ಕಾಯಂ ಕಾರ್ಮಿಕರನ್ನ ಮತ್ತು ಇತರೆ ಕಾರ್ಮಿಕರನ್ನ ಹೊರಗಾಕುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋಂಥ ಅಂಶವನ್ನು ನೋಡಬೇಕಾಗ್ತದೆ ಜೊತೆಗೆ ಅಪ್ರೆಂಟಿಸ್ಶಿಪ್ ಕಾಯ್ದೆಯಲ್ಲಿ ಇನ್ನೊಂದು ತಿದ್ದುಪಡಿ ಮಾಡಿಕೊಟ್ಟಿರೋದು ಏನಪ್ಪ ಅಂದರೆ ಕಾರ್ಮಿಕರು ಅನ್ನೋಂಥ ಪ್ರಶ್ನೆ ಬಂದಾಗ ಒಟ್ಟು 30% ಕಾರ್ಮಿಕರ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋಂಥ ಉದ್ದೇಶದೊಂದಿಗೆ ಅವರು ಗುತ್ತಿಗೆ ಕಾರ್ಮಿಕರು ಮತ್ತು ದಿನಗೂಲಿ ಕಾರ್ಮಿಕರು ಮತ್ತು ಕಾಯಂ ಕಾರ್ಮಿಕರು ಎಲ್ಲರನ್ನೂ ಒಳಗೊಂಡು ಕಾರ್ಮಿಕರು ಅನ್ನುವಂಥ ಪರಿಭಾಷೆಯನ್ನು ಕೊಡ್ತಿದ್ದಾರೆ ಅನ್ನೋಂಥ ನಾವು ನೋಡ್ತೀವಿ ಸೊ ಇದ್ರ ಮೂಲಕ ಒಂದು ಕಡೆ ಕೈಗಾರಿಕಾ ವಿವಾದಗಳ ಕಾಯ್ದೆ
ಕಾರ್ಖಾನೆ ಕಾಯ್ದೆ, ಇನ್ನೊಂದು ಕಡೆ ಅಪ್ರೆಂಟಿಶಿಪ್ ಕಾಯ್ದೆ. ಈ ಮೂರಕ್ಕೂ ತಿದ್ದುಪಡಿ ಮಾಡಿಬಿಟ್ರೆ ಅದ್ರ ಮೂಲಕ ಏನಾಗ್ತದೆ ಅಂದರೆ ಮಾಲೀಕರು ಬೇಕಾದಾಗ ಬಳಸ್ಕೊಂಡು ಬೇಡದಿದ್ದಾಗ ಬಿಸಾಕ್ಬೋದು ಅನ್ನೋಂಥ ರೀತಿಯಾದಂಥ ನೀತಿಗೆ ಇದು ಅವಕಾಶ ಮಾಡಿಕೊಡ್ತದೆ ಐರನ್ ಫೈರ್ಗೆ ಅನ್ನೋಂಥದ್ದು ನಾವು ನೋಡ್ತಿದ್ದೀವಿ. ಹಾಗಾಗಿ ಇಡೀ ದೇಶದ ಎಲ್ಲ ಮಾಲೀಕರು ಮತ್ತು ಜಗತ್ತಿನ ಎಲ್ಲ ಮಾಲೀಕರು ಕೂಡ ಇದನ್ನು ಸ್ವಾಗತ ಮಾಡ್ತಿದ್ದಾರೆ. ಆದರೆ ಕಾರ್ಮಿಕರಿಗೆ ಇದು ಒಂದು ರೀತಿ ಮರಣ ಶಾಸನ ಆಗ್ತದೆ ಅನ್ನುವಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಅನುಭವ ಅನ್ನೋದು ಮತ್ತೆ ಹೇಳಿಕ್ ಬಯ್ತೀವಿ. ಅದೇ ರೀತಿಯಲ್ಲಿ ಗುತ್ತಿಗೆ ಕಾರ್ಮಿಕರ ಏನೋ ಕ್ರಮೀಕರಣ ಮತ್ತು ನಿಷೇಧ ಕಾಯ್ದೆ 1970 ಅದಕ್ಕೂ ಕೂಡ ಈಗಾಗಲೇ ರಾಜಸ್ಥಾನ ಸರ್ಕಾರ ತಿದ್ದುಪಡಿಯನ್ನು ಮಾಡಿದೆ. ಅದರಲ್ಲಿ ಅವ್ರು ಹೇಳ್ತಾರೆ 20 ಜನಕ್ಕಿಂತ ಜಾಸ್ತಿ ಜನ ಕಾರ್ಮಿಕರಿದ್ರೆ ಗುತ್ತಿಗೆ ಕಾರ್ಮಿಕರ ಕಾಯ್ದೆ ಅನ್ವಯ ಆಗ್ತಿತ್ತು. ಈಗ ಅವ್ರು ಹೇಳ್ತಾರೆ 50 ಜನಕ್ಕಿಂತ ಜಾಸ್ತಿ ಕಾರ್ಮಿಕರಿದ್ರೆ ಮಾತ್ರನೇ ಅದು ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಸುಮಾರು 71% ಕಾರ್ಮಿಕರು ಇವತ್ತು ಈ ಕಾಯ್ದೆಯಿಂದ ಆಚೆ ಬಂದ್ಬಿಡ್ತಾರೆ, ಎಲ್ಲ ಕಾನೂನುಗಳಿಂದ ಆಚೆ ಬಂದ್ಬಿಡ್ತಾರೆ ಅನ್ನೋಂಥ ಪ್ರಶ್ನೆ ಇದೆ. ಅದು ಮಾಲೀಕರುಗಳಿಗೆ ಭಾಳ ದೊಡ್ಡ ರೀತಿಯಾದ ಸಹಾಯ ಮಾಡಿಕೊಡ್ತದೆ ಅನ್ನುವಂಥ ಅಂಶವನ್ನು ನಾವು ಇವತ್ತು ನೋಡಬೇಕಾಗ್ತದೆ. ಇನ್ನೊಂದು ಅಂಶ ಅವ್ರು ಹೇಳ್ತಿರೋದೇನಪ್ಪ ಅಂತಿದ್ರೆ, ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಂದಾಗಿ ಇವತ್ತು ಈ ಎಲ್ಲ ನೀತಿಗಳನ್ನು ವಿರೋಧ ಮಾಡ್ತಿರುವಂಥ ಸಂದರ್ಭದಲ್ಲೇ ಅವರು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಈ ಎಲ್ಲ ತಿದ್ದುಪಡಿಗಳು ಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ವಾಸ್ತವ ಸತ್ಯ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಒಟ್ಟಾರೆ ರಾಷ್ಟ್ರೀಯ ಉತ್ಪನ್ನ ಅತ್ಯಂತ ಹೆಚ್ಚಿದ್ದಂಥ ಕಾಲಘಟ್ಟದಲ್ಲೂ ಕೂಡ ಉದ್ಯೋಗ ಸೃಷ್ಟಿ ಅತ್ಯಂತ ಕಡಿಮೆ ಇತ್ತು ಪ್ರಮಾಣ ಅನ್ನುವಂಥದ್ದು ಕೂಡ ನಾವು ನೋಡ್ತಿದ್ದೀವಿ. ಇದು ಉದ್ಯೋಗ ಸೃಷ್ಟಿ ಮಾಡೋದಲ್ಲ, ಇರುವಂಥ ಉದ್ಯೋಗಗಳನ್ನೇ ನಾಶ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಇದು ಹೋಗ್ತದೆ. ಮಾಲೀಕರ ಋಣವನ್ನು ತೀರಿಸುವಂಥ ಕೆಲಸವನ್ನು BJP ಮತ್ತು NDA ಸರ್ಕಾರ ಮಾಡ್ತಿದೆ. ಇದನ್ನು ರಾಜಸ್ಥಾನದಿಂದ ಪ್ರಾರಂಭ ಮಾಡಿದರೆ ಇಡೀ ದೇಶಾದ್ಯಂತ ಇದನ್ನು ಜಾರಿ ಮಾಡಿಕೊಳ್ತಾರೆ ಅನ್ನುವಂಥ ಅಂಶವನ್ನು ನಾವು ನೋಡ್ತೀವಿ. ಆಗ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕೂಡ ಸೇರಿ ಇದನ್ನು ವಿರೋಧ ಮಾಡಿದ್ದಾವೆ. ಜೊತೆಗೆ ಇದೇ December 5 ದೇಶಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ದಾವೆ. ಈ ಎಲ್ಲ ಹೋರಾಟಗಳಿಗೂ ಕೂಡ CPM ಪಕ್ಷ, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ, ಕಾರ್ಮಿಕ ವರ್ಗದ ಪಕ್ಷವಾಗಿ ಆ ಎಲ್ಲ ಹೋರಾಟಗಳನ್ನು ಬೆಂಬಲಿಸಲಿಕ್ಕೆ ಮುಂದಾಗಿದೆ ಅನ್ನುವಂಥ ಅಂಶವನ್ನು ಕೂಡ ಹೇಳಿದ್ದಾರೆ. ಓಕೆ.